ಮಾಗಿದವನಾಗಿ, ಶತಶತಮಾನಗಳ ಬದುಕಿನ ಅನುಭವದಿಂದ ಮಾಗಿದವನಾಗಿ, ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಕುಶಲ ವಾರ್ತೆಯನ್ನೇ ನನ್ನ ಸಮ್ಮುಖದಲ್ಲಿ ನೀನು ಆಡಿದ್ದಿ. ಬರುವಾಗ ನನ್ನನ್ನು ನೀನು ಛೇಡಿಸಿದ್ದೋ, ನನ್ನ ವ್ಯವಹಾರವನ್ನು ಸೂಕ್ಷ್ಮವಾಗಿ ಆಕ್ಷೇಪಿಸಿದ್ದೋ, ನೀನು ಸಹಜವಾಗಿ ಮಾಡಲೇಬೇಕಾದದ್ದು ಕರ್ತವ್ಯವೋ ಎನ್ನುವ ಹಾಗೆ ನಿರ್ವಹಿಸಬೇಕಾದದ್ದು. ಯಾಕೆ? ಇಲ್ಲಿಯ ವ್ಯವಸ್ಥೆಯನ್ನು ಪರಿಪಾಲಿಸುವ ನೀನು, ಇಲ್ಲಿನ ಎಲ್ಲ ವ್ಯವಹಾರಗಳನ್ನು ಸರಿದೂಗಿಸಬೇಕಾದ ನೀನು, ನಿನ್ನ ಕಾರ್ಯಕ್ಷಮತೆಯಲ್ಲಿ ಎಳ್ಳಿನಿತು ಲೋಪವನ್ನು ವ್ಯತ್ಯಯವನ್ನು ತೋರಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸ್ವಧರ್ಮ, ಸ್ವರಾಷ್ಟ್ರ, ಸ್ವಕಾರ್ಯ ಇತ್ಯಾದಿಯ ಬಗ್ಗೆ ನೀನು ಹೊಣೆಗಾರಿಕೆ ಉಳ್ಳವನಾಗಿದ್ದ. ಹಾಗಾದರೆ ಲೇಸು ಅಂತ ನಾನು ಅಂಗೀಕರಿಸಿದ ಮೇಲೆ ಬಂದಿರುವ ಬಲವನ್ನು ಉಳಿದವನು ನಿನ್ನ ಸಮ್ಮುಖದಲ್ಲಿ ಹೇಳಬೇಕಲ್ಲ. ಸಾಧಾರಣವಾಗಿ ನಾವು ಬದುಕುವುದಕ್ಕೆ ಕಲ್ಪಿಸಿಕೊಳ್ಳುವ ಪರಿಧಿಯನ್ನು ಮರ್ಯಾದೆ ಅಂತ ಕರೆಯುವುದು ಕ್ರಮ. ಆ ಮರ್ಯಾದೆಯ ವ್ಯಾಪ್ತಿಯಲ್ಲಿ ನಮ್ಮ ಜೀವನವನ್ನು ಅಳತೆ ಮಾಡುವುದಕ್ಕೆ ಮಾನ ಅಂತ ಹೆಸರು. ಹಾಗಾದರೆ ಮರ್ಯಾದೆ ಮಾನ ಎನ್ನುವುದು ಒಂದೇ ವ್ಯಾಪ್ತಿಯಲ್ಲಿರುವಾಗ ಅದಕ್ಕೆ ಇನ್ನೂ ಒಂದು ಶಬ್ದವನ್ನು ನಾವು ಹೆಚ್ಚಿಗೆ ಸೇರಿಸ್ತೇವೆ, ನಾಚುಕೆ ಅಂತ. ಹಾಗಾದರೆ ಮರ್ಯಾದೆಯನ್ನು ಮಾನವನ್ನು ನಾಚುಕೆಯನ್ನು ಯಾವ ಕಾರಣಕ್ಕೂ ಯಾರು ಮೀರದೆ ವ್ಯವಹರಿಸಿದಾಗ ಅದರಿಂದ ಒಳ್ಳೆಯದಾಗುತ್ತದೆ ಮಾತ್ರವಲ್ಲ, ನಾಲ್ಕು ಜನ ಮೆಚ್ಚುಗೆಯಿಂದ ಚಪ್ಪಾಳೆ ತಟ್ಟುವ ಹಾಗಿನ ಬದುಕು ನಮಗೆ ಪ್ರಾಪ್ತಿಸುತ್ತದೆ. ಈಗ ನಾನು ಯಾವುದಕ್ಕೆ ಪೀಠಿಕೆ ಹಾಕುತ್ತೇನೆ? ಈಗ ಒಬ್ಬನಿಗೆ ಒಬ್ಬನನ್ನು ತಾನು ಉದ್ಘಾಟಿಸಿಕೊಳ್ಳುವಾಗ ಒಂದು ಪ್ರಸಿದ್ಧವಾದ ಪ್ರಕರಣ, ಒಂದು ಪ್ರಸಿದ್ಧವಾದ ವಿದ್ಯಮಾನ, ಒಂದು ಪ್ರಸಿದ್ಧವಾದಂತಹ ವಿಚಾರ, ಅದರಿಂದಲೇ ಒಬ್ಬ ಆತನ ಮುಂದೆ ತನ್ನನ್ನು ಉದ್ಘಾಟಿಸಿಕೊಂಡ್ರೆ, ಓ ಹೌದಲ್ಲ, ಆ ಪ್ರಕರಣದಲ್ಲೇ ನಿಮ್ಮನ್ನು ನಾವು ಕಂಡದ್ದು, ಗುರುತಿಸಿದ್ದು ಅಂತ ಆಡ್ಲಿಕ್ಕೆ ಸುಲಭ ಆಗುತ್ತೆ. ಈಗ ನಾನು ಮುಂದೆ ಆಡಲಿರುವುದು ನಿನ್ನನ್ನು ಸ್ವಲ್ಪ ಚಿವುಟಿದ ಹಾಗೆ ಭಾಸವಾದರೂ ಯಥಾರ್ಥಕ್ಕೂ ಅದುವೇ ನನಗೆ ಆತ್ಯಂತಿಕ ಉದ್ದೇಶ ಅಲ್ಲ. ನೀನು ಸುರುಟಿಕ್ಕಿದಂತಹ ಸ್ಥಿತಿಯಲ್ಲಿ ಕುಳಿತಂತಹ ನನ್ನನ್ನು, ನೀನು ತೆಂಗಿನ ಹುರಿಯ ಮೇಲಿಟ್ಟ ತೆಂಗಿನಕಾಯಿ ಅಂತ ನೀನು ಆಡುವಾಗ ಆ ವಿಡಂಬನೆಯನ್ನು ಆರೋಗ್ಯದಿಂದ ನಾನು ಸ್ವೀಕರಿಸಿದ್ದೇನೆ. ಯಾಕಂದ್ರೆ ಅದಕ್ಕೆಲ್ಲ ನಾನು ಕೇರಳ ಕೂಡದು, ಆ ಕಾರಣದಿಂದಲೇ ನಾನು ಆಡ್ತೇನೆ. ಈಗ ಲಂಕೆಯಲ್ಲಿ ಎಲ್ಲರಿಗೂ ಮೂಗುಂಟ. ಲಂಕೆಯಲ್ಲಿ ಯಾವುದು ದುರ್ನಾತ, ಯಾವುದು ಪರಿಮಳ, ಇದು ಉಂಟು, ಗೊತ್ತುಂಟು ಮಾತ್ರ. ಹಾಗಾದ್ರೆ ಎಲ್ಲರಿಗೂ ಮೂಗುಂಟು ಅಂತ ಆಯ್ತು. ಮೂಗುಂಟಪ್ಪ, ಆಗಲಿ, ಸ್ವಲ್ಪ ಮೂಗಿನ ಆಕಾರದಲ್ಲಿ ಸ್ಥಿತಿಯಲ್ಲಿ ವ್ಯತ್ಯಾಸ ಉಂಟು. ಹಾಗಾದ್ರೆ ದೊಡ್ಡ ಮೂಗು, ಸಣ್ಣ ಮೂಗು, ಒಂದು ಹೊಳ್ಳೆಯ ಮೂಗು, ಎರಡು ಹೊಳ್ಳೆಯ ಮೂಗು ಉಂಟೆ, ಸ್ವಲ್ಪ ತಿದ್ದುಪಡಿ ಮಾಡ್ತೇನೆ. ಇತ್ತೀಚೆಗೆ ಇಂತಹ ಮೂಗಿದ್ದು ಯಾರಾದರೂ ಅಕಾಲಿಕವಾಗಿ ಕಳೆದುಕೊಂಡ ಪ್ರಸಂಗ ಉಂಟಾ? ನಾವು ಮೂಗಿಲ್ಲದೆ ಇದ್ದವರನ್ನು ಸಭೆಗೆ ನಿಷೇಧ ಮಾಡಿದ್ದೇವೆ. ಹಾಗಾದ್ರೆ ಸಭೆಗೆ ಇಷ್ಟರವರೆಗೆ ಯಾರು ಬರಲೇ ಇಲ್ವಾ? ಇಲ್ಲ, ಈಗ ಮೂಗಿಲ್ಲದ ಮೇಲೆ ಬರ್ಲಿಕ್ಕಿಲ್ಲ. ನಾವೊಂದು ಸಭೆಯಲ್ಲಿ ಮೂಗಿದ್ದವರು ಮಾತ್ರ ಸಭೆಗೆ ಬರ. ನಾವೊಂದು ಸುದ್ದಿ ತಡವಾಗಿ ಕೇಳಿದ್ದೇವೆ. ಅದೆಂತದ್ದು? ಕರ್ಣಾಕರ್ಣಿಕೆಯಾಗಿ ಕೇಳಿದ್ದು, ಹೆಚ್ಚು ಕಡಿಮೆ ಆದ್ರೆ ಮಂತ್ರಿಗಳು ತಿದ್ದಬೇಕು. ಯಾರೋ ಮೂಗಿಲ್ಲದ ಹೆಣ್ಣು ಮಗಳು ಒಬ್ಬಳು ಬಾಯಿ ಬಾಯಿ ಪಡ್ಕೊಂಡು ಅಟ್ಟಹಾಸದಿಂದ, ಬೊಬ್ಬಾಟದಿಂದ ಕನಕಲಂಕೆಯ ರಾಜ್ಯಸಭೆಯನ್ನು ಪ್ರವೇಶ ಮಾಡಿದಳಂತೆ ಒಂದಾನೊಂದು ಕಾಲದಲ್ಲಿ. ಅದು ನನಗೂ ಅದು ಒಳ್ಳೆದಾಯ್ತು. ಅಕ್ಕ, ಅದು ಮೂಗಿಲ್ಲದವಳಲ್ಲ, ಮತ್ತೆ ಮೂಗು ಕೊಯ್ಯಲ್ಪಟ್ಟವಳು. ಹಾಗಾದ್ರೆ ಆಗ ಯಾರೋ ಒಬ್ರು ಮೂಗಿಲ್ಲದೆ ಇದ್ದ ವ್ಯವಹಾರವನ್ನು ಮಾಡಿದ್ರು ಇಲ್ಲದವರು ಅಂತ ಸುದ್ದಿ ನನಗೆ. ಈಗ ಮೂಗು ಇಲ್ಲದಾಗುವುದಕ್ಕೆ ಕಾರಣ ಏನು? ಒಂದ ಇರುವ ಮೂಗನ್ನು ಕಿತ್ತು ತೆಗೆಯಬೇಕಾದ ಅನಿವಾರ್ಯ ಬರಬೇಕು. ನಿಮ್ಮ ಮುಖದಲ್ಲಿ ಇನ್ನು ಮೂಗು ಉಳಿಯಕೂಡದು. ಮೂಗು ಇದ್ರೆ ಅಪಾಯ. ಮೂಗಿಗೊಂದು ಗುಣವಾಗದಂತ ರಾಜಯಕ್ಷ್ಮ ಎನ್ನುವ ವ್ಯಾಧಿ ಬಂದಿದೆ. ಯಾಕಂದ್ರೆ ರಾಜಯಕ್ಷ್ಮ ವ್ಯಾಧಿ ಬಂದ್ರೆ ಗುಣ ಆಗುವುದಿಲ್ಲ. ಆ ವ್ಯಾಧಿಯಿಂದ ನಿಮ್ಮನ್ನು ಉಳಿಸಬೇಕು, ಅನಿವಾರ್ಯವಾಗಿ ನಿಮ್ಮ ಚಂದದ ಮೂಗನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೀಲೇಬೇಕು ಅಂತ ತೀರ್ಮಾನ ಮಾಡಿ ತೆಗಿತಾರೆ. ನನಗೆ ಇದರಲ್ಲಿ ಸಂತೋಷ ಅದೇನು ಗೊತ್ತುಂಟು? ಒಬ್ಬ ಕಪಿಗೂ ಇಷ್ಟು ಆಯುರ್ವೇದ ಗೊತ್ತುಂಟು. ಅಯ್ಯೋ, ನಾವು ಆಯುರ್ವೇದ ಮಾತ್ರ ತಿಳಿದದ್ದಲ್ಲ, ಆಯುರ್ವೇದಕ್ಕೆ ಮುಖ್ಯವಾದ ವೇದದ ಭಾಗವು ಸ್ವಲ್ಪ ಕಲ್ತಿದ್ದೆ. ಒಳ್ಳೆಯದು, ಒಳ್ಳೆಯದ ಯಾಕೆ ಆಗಬೇಕು? ನಿಮ್ಮ ಸಮ್ಮುಖದಲ್ಲಿ ಆಡಬಹುದಲ್ಲ. ಹೌದಪ್ಪ ಮಂತ್ರೀಶ. ಹಾಗಾದ್ರೆ ಇಲ್ಲಿಗೆ ಒಬ್ಬಳು ಹೆಣ್ಣು ಮಗಳು ಪ್ರವೇಶ ಮಾಡಿದವಳು, ನೀನೇ ಹೇಳಿದ ಹಾಗೆ ಯಾರೋ ಒಬ್ಬ ಆತನ ಕೈಯಿಂದ ಮೂಗು ಕಿವಿ ಕೆತ್ತಲ್ಪಟ್ಟ ಸ್ಥಿತಿ ನನಗೆ ಬಂತು ಅಂತ ಬೊಬ್ಬಿಟ್ಟಳಂತೆ. ಅವಳು ಬೇರೆ ಯಾರೂ ಅಲ್ಲ, ನಿನ್ನ ಒಡೆಯನಾದಂತ ಕನಕಲಂಕೇಶ ಅಂತ ಕರೆಯಲ್ಪಟ್ಟ ರಾವಣನ ಅಚ್ಚುಮೆಚ್ಚಿನ ಅನುಜಾತೆಯಾದಂತ ಶೂರ್ಪಣಕಿ. ಆ ಕುಟುಂಬದಲ್ಲಿ ಹೆಣ್ಣು ಒಬ್ಬಳಿ. ಯಾವ ಕುಟುಂಬದಲ್ಲಿ? ಆ ಕುಟುಂಬದಲ್ಲಿ ಅಂದ್ರೆ ಆ ಪೈಕಿ ಅವರು ಅಣ್ಣ ತಮ್ಮಂದ್ರಿಗೆ ಮೂರು ಜನರಿಗೆ ಒಬ್ಬಳೇ ತಂಗಿ. ತಂಗಿ ಹಾಗೆ ಅವಳತ್ರ ಸ್ವಲ್ಪ ಪ್ರೀತಿ ಹೆಚ್ಚು. ಹೌದೌದು. ಹಾಗೆ ನಮ್ಮವರನ್ನು ಮುಖ ನೋಡಿದ್ರೆ ಬಾಕಿದ್ದವರಿಗಿಂತ ಸ್ವಲ್ಪ ಚಂದ ಇರುವುದು ಅವಳಿ. ಅಂದ್ರೆ ಬಾಕಿದ್ದದಷ್ಟು ಇಲ್ಲ.
ಹಾಗಾದ್ರೆ ಇರುವುದರಲ್ಲಿ ಸ್ವಲ್ಪ ಇರುವುದರಲ್ಲಿ ಸ್ವಲ್ಪ ಚೆನ್ನಾಗಿ, ಇಬ್ಬರು ಅಣ್ಣಂದಿರಿಗೆ ತಂಗಿ, ಒಬ್ಬ ತಮ್ಮನಿಗೆ ಅಕ್ಕ, ಹೌದು ಎಂದು ಗುರುತಿಸಲ್ಪಡುವಂತ ಶೂರ್ಪಣಕ್ಕಿ ಪಂಚವಟಿಯಲ್ಲಿ ರಾಮಲಕ್ಷ್ಮಣರೆಂಬ ಇಬ್ಬರನ್ನು ಕಂಡು ತಾನು ಕಾಮವ್ಯಾಮೋಹಿತೆಯಾಗಿ ಅವರನ್ನು ಸೇರಬೇಕು ಅಂತ ಬಯಸಿ ರಾಮನಲ್ಲಿ ಹೋಗಿ ತನ್ನ ವಿರಹವನ್ನು ಕಾಮವನ್ನು ನಿವೇದಿಸಿಕೊಂಡಳಂತೆ. ಆ ಕಾಲದಲ್ಲಿ ರಾಮನು ಇವಳನ್ನು ಹೇಗಾದರೂ ಸುಧಾರಿಸಬೇಕು, ಕಾಲಯಾಪನೆ ಮಾಡಿ ಈ ಪ್ರಕರಣದಿಂದ ಹೊರಗಿಡಬೇಕು, ಇವಳಿಗೆ ವಿಕಾರ ಅಧಿಕ ಆಗಿದೆ ಅಂತ ಹೇಳುವ ಕಾರಣಕ್ಕೆ ಲಕ್ಷ್ಮಣನ ಬಳಿಗೆ ಸಾಗ ಹಾಕಿದನಂತೆ. ಆ ಬಳಿಕ ಲಕ್ಷ್ಮಣ ಇನ್ನೂ ಈಚೆಗೆ ಸಾಗ ಹಾಕಿದನಂತೆ. ಮೂರನೆಯ ಸಲ ಹೋದಾಗ ರಾಮನಿರೂಪದಂತೆ ಲಕ್ಷ್ಮಣಾಂಕನು ಆಕೆಯ ಕಿವಿಮೂಗುಗಳನ್ನು ಕತ್ತರಿಸಿದನು. ಆ ಲಕ್ಷ್ಮಣನು ಕತ್ತರಿಸುವ ಹಾಗೆ ಆಜ್ಞೆ ಕೊಟ್ಟವನು ರಾಮ. ಆ ರಾಮನನ್ನು ದಾಶರಥಿ ಅಂತ ಕರೆಯಲಾಗುತ್ತದೆ. ಅಂತಹ ರಾಮ ಈ ಕೃತಿಯನ್ನು ಮಾಡಿಸಿದ ತಕ್ಷಣ ಜನಸ್ಥಾನದಲ್ಲಿ ಉತ್ತರಕಂಡಿ ದ್ವಾರವನ್ನು ಕಾಯುವುದಕ್ಕಾಗಿ ರಾವಣನಿಂದ ನಿಯೋಜಿತರಾದ ದಾಯವಾದಿಗಳೇ ಆಗಿರಬಹುದಾದಂತ ಕರದೂಷಣ ತ್ರಿಶಿರರು 14,000 ರಕ್ಕಸರ ದಂಡು ತೆಕೊಂಡು ಬಂದಾಗ ಅಷ್ಟೂ ಮಂದಿಯನ್ನು ಗೋದಂಡದ ಬಿಗಿದ ನಾರಿಗೆ ಅನುಸಂಧಾನ ಮಾಡಿದ ಪುಂಖಾನುಪುಂಖವಾದ ಬಾಣ ಪ್ರಯೋಗದಿಂದ ಕೊಂದು ಕೆಡಹಿ ಆ ಬಳಿಕ ಹಣೆಯ ಬೆವರೊರೆಸಿಕೊಂಡು, ಓಹೋ ಅರಣ್ಯ ಪ್ರದೇಶ, ಮುನಿಗಳ ಆಶ್ರಮದ ಪ್ರದೇಶ, ತಪಸ್ಸಿನ ಪ್ರದೇಶ, ಹೆಣಗಳು ನಾಳೆ ಕೊಳೆತು ನಾರ ಕೂಡದು ಎನ್ನುವ ಕಾರಣಕ್ಕೆ ಅಷ್ಟೂ ಹೆಣಗಳನ್ನು ಅದೇ ಬಾಣದ ಮೂಲಕವಾಗಿ ಸಮುದ್ರಕ್ಕೆ ಹಾರಿಸಿದ ದಾಶರಥಿಯ ಕಡೆಯ ದೂತನ. ಇಷ್ಟು ಜನರಿಗೆ ಗೊತ್ತಾಯ್ತು. ಅದರಲ್ಲಿ ಒಂದುಂಟು, ನಿನ್ನ ಪಕ್ಷದಲ್ಲೂ ಗುಣಗ್ರಾಹಿಗಳಿದ್ದಾರೆ ಅಂತ. ನಾನು ವಿರೋಧ ಪಕ್ಷದಿಂದ ಬಂದಿದ್ದೇನೆ ಅಂತ ಆದರೂ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇವರಿಗೆ ಈ ಶೈಲಿ ಹೊಸ್ತು. ನಮ್ಮದು ಮೂರು ಅಟ್ಟಾಸು ಕೇಳಿಯೇ ಗೊತ್ತಿವ್ರಿ ಶೈಲಿಗಳು ಪ್ರತ್ಯೇಕ. ನೀನೊಬ್ಬ ಅಟ್ಟಾಸ್ ಇಲ್ಲದೆ ಮಾತಾಡಿದೆಯಲ್ಲ, ಶೈಲಿಯೂ ಬೇರೆ ಬೇರೆ ಬೇಕು ನಿರರ್ಗಳವಾಗಿ. ಹಾಗೆ ಅವರಿಗೆ ಸಂತೋಷ ಆಯ್ತು. ಒಂದು ಕಪಿಯು ಹೀಗೆ ಮಾತಾಡ್ತಾರೆ ಅಲ್ವ, ಒಂದು ಕಪಿಯು ಹೀಗೆ ಮತ್ತು ಈ ಪ್ರತ್ಯೇಕ ಶೈಲಿಯಲ್ಲಿ. ಯಾ ಸಾಕು, ಇನ್ನು ಅದನ್ನೇ ಮಾಡಬೇಡಿ. ಮಂತ್ರಿಗಳಿಗೆ ಆ ನಿಯಂತ್ರಣ ಹೇಳಿದ್ದು ನನ್ನ ನಿಯಂತ್ರಣ ಸಭೆಯಲ್ಲಿ ಉಂಟು ಅಂತ ನಿನಗೆ ನೀನು ಸಿಟ್ಟಿನಿಂದ ಆಡಿದ್ದ. ಒಂದು ಯಾರಿಗೆ ಸಾಕು, ಯಾರಿಗೆ ಸಿಟ್ಟು ಬರ್ತದೆ ಅವ ಮಂತ್ರಿ ಆಗ್ಲಿಕ್ಕೆ ಆಗ್ಲಿ. ಅದರಲ್ಲೂ ಮುಖ್ಯಮಂತ್ರಿಗಂತೂ ಸಿಟ್ಟು ಬಂದ್ರು ಕಾಲ ಕೆಳಗ. ನಮ್ಮಲ್ಲಿ ಸ್ವಲ್ಪ ಹಲ್ಲು ಮುಂದೆ ಇದ್ದವರನ್ನೇ ಮಂತ್ರಿ ಮಾಡುವುದು, ಅದು ದುಃಖಿ ಕೂಗಿದ್ದ ನಗಳಿದ್ದ ಅಂತ ಗೊತ್ತಾಗುದಿಲ್ಲ. ಹಾಗೆ ಹೊಟ್ಟೆವು ಸ್ವಲ್ಪ ಮುಂದೆ ಬರ್ಬೇಕು, ಹಸಿವು ಗೊತ್ತಾಗಬಾರದು. ಅಂತವನೇ ಮಂತ್ರಿ ನಮ್ಮಲ್ಲಿ. ಮತ್ತೆ ಹೊಟ್ಟೆ ಬೆನ್ನಿಗೆ ಅಂಟಿದವಲ್ಲ ಇದು. ಅಷ್ಟು ಹೇಳುವಾಗ ನಿಮ್ಮ ಕಡೆಗೆ ಇಬ್ರು ಹೊಡೆದಾಯ್ತು. ಅದು ಹೇಳಿದ್ದು ಹೊಡೆದಾಯ್ತು, ನಮ್ಮವರಿಗೂ ಗೊತ್ತಾಯ್ತು. ಯಾಕೆ ಗೊತ್ತಾಯ್ತು? ಅವಳ ಪ್ರಕರಣ ಏನು ಅಂತ ಸಭೆಗೆ ಸ್ಪಷ್ಟ ಇನ್ನೂ ಇಲ್ಲ. ಅದೇ ನಮಗೆ ಗೊತ್ತುಂಟು, ಕೆಲವರಿಗೆ ಮಾತ್ರ ಗೊತ್ತು. ಕಂಪನ ಒಂದು ವರದಿ ಮಾಡಿದ ನಮ್ಮ ಯಜಮಾನನಲ್ಲಿ ಗುಟ್ಟಿನಲ್ಲಿ. ಆಮೇಲೆ ಇವಳು ಹರಿಯುವ ರಕ್ತ, ಹರದ ಮೂಗು, ಕಿವಿ, ರಕ್ತ ಸುರಿಯುವುದು, ಓಡಿಕೊಂಡು ಬಂದು ಮ್ಯಾಂಗ್ ಮ್ಯಾ ಅಂತ ಹೇಳಿದ್ಲು. ಹಾಗೆ ಸಭೆಯವರಿಗೆ ಗೊಂದಲ. ಈಗ ನೀ ಸ್ಪಷ್ಟ ಹೇಳಿದಿ, ರಾಮನಲ್ಲಿ ಪ್ರಣಯ ಭಿಕ್ಷೆಯನ್ನು ಬೇಡಿದ್ರು, ಲಕ್ಷ್ಮಣನಲ್ಲಿ ಕಳುಹಿಸಿದ, ಅವ ಹಿಂದೆ ಕಳುಹಿಸಿದ, ಆಚೆ ಈಚೆ ಆಯ್ತು, ಮೂಗೋಯ್ತು. ಅದು ಎಲ್ಲಿವರೆಗೆ ಸುದ್ದಿ ಉಂಟು ಅಂತಂದ್ರೆ ಮೂಗ ಮೊನೆಯ ಅಂತ ಸುದ್ದಿ. ಅದು ನಾಕಾರ ಹೋಗಿ ಕೆಲವು ಕಡೆಯಲ್ಲಿ ಲಾಕಾರ ಬಂದಿದೆ. ಅನುನಾಸಿಕ ಮೂಗಿಲ್ಲದಿರೋದನ್ನು ಅಂತಲೇ ಮಾತಾಡುದು. ಹಾಗಾದ್ರೆ ಮೂಗಿನಿಂದ ಹರಿದ ರಕ್ತ ಕೆಳಗೆ ಬಿದ್ದದ್ದು, ಬಿದ್ದ ಕಾರಣ ಕೆಳಗೂ ತುಂಡಾಯ್ತು ಅಂತ ಕೆಲವರು ಹೇಳ್ತಾ ಇದ್ರು. ಅದು ಉತ್ಪ್ರೇಕ್ಷೆ, ನಾ ಏನು ಅಂತ ಹೇಳುದಿಲ್ಲ. ಅಲ್ಲ, ಕರ್ಣನಾಶಾಚ್ಛೇದನ ಎನ್ನುವುದೇ ಪ್ರಸಿದ್ಧವಾದ ಪ್ರಸಂಗ. ಹೋಗ್ಲಿ ಸಾಯ್ಲತ್ಲ, ಅದನ್ನ ಬದಿಗಿಡುವ. ಈಗ ನೀನು ಇದನ್ನೇ ಯಾಕೆ ಕಟ್ಟಿಕೊಂಡದ್ದು? ಯಾವುದನ್ನು? ಮೈಯಲ್ಲಿ ಯಾಕೆ ಇದ್ಯಾಕೆ?